पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ಒಬ್ರು ಯಾವತ್ತೂ ಇದ್ದೇ ಇರ್ತಾರೆ ನನಗೆ, ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ, ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಂದಿನಂತೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ ಶುಭ ಗುರುವಾರ. ರಾಯರ ಭಕ್ತರು ಎಲ್ರಿಗೂ ಕೂಡ ಹಬ್ಬದ ವಾತಾವರಣ, ಹಾಗೂ ನಿಜವಾಗ್ಲೂ ಸ್ನೇಹಿತರೆ ಒಂದು ಅವಿಸ್ಮರಣೀಯ ಒಂದು ದಿನಗಳು ಅಂದಾಗ ಅದರಲ್ಲೂ ಕೂಡ ರಾಯರ ಭಕ್ತರಿಗೆ ಒಂದು ಸಡಗರ ಸಂಭ್ರಮದ ದಿನ ಅಂತ ಹೇಳಬಹುದು ಸ್ನೇಹಿತರೆ. ಹಾಗೆ ಇಂದು ನಾನು ಒಂದು ಅದ್ಭುತವಾದ ನನ್ನ ಗುರುಗಳಾದ ನನ್ನ ಅಂತರಂಗ ದೈವರಾದ ರಾಯರ ಒಂದು ಪವಾಡದ ವಿಡಿಯೋ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ನಾನು ಒಂದು ಪುಸ್ತಕದಲ್ಲಿ ಓದಿದ್ದಂತಹ ಒಂದು ಅದ್ಭುತ ಮಹಿಮೆನ ನಿಮ್ಮ ಜೊತೆ ಹೇಳ್ತೀನಿ. ಅದು ಕೂಡ ನಾನು ಹೀಗೆ ಸ್ವಲ್ಪ ದಿನದ ಹಿಂದೆ ವಾದೀಂದ್ರ ತೀರ್ಥರ ಬಗ್ಗೆ ನಿಮ್ಮ ಹತ್ರ ಹೇಳಿದೆ. ಶ್ರೀನಿವಾಸ ಅಂದರೆ ತಿರುಪತಿ ವೆಂಕಟೇಶ್ವರನ ಅಲ್ಲಿ ದೂರು ಹೋದಾಗ ಒಬ್ಬ ಭಕ್ತರು, ರಾಯರ ಭಕ್ತರೊಬ್ಬರು ಒಂದು ಚೀಟಿಲಿ ಬರೆದು ಹುಂಡಿಗೆ ಹಾಕ್ತಾರಂತೆ. ಶ್ರೀನಿವಾಸ ಅಂದರೆ ವೆಂಕಟೇಶ್ವರ ಅದನ್ನು ಓದಿ, ರಾಯರ ಭಕ್ತರಾಗಿರ್ತಾರೆ, ನಾನು ರಾಯರ ಸೇವೆ ಮಾಡಿದೆ ಆದರೂ ಕೂಡ ರಾಯರು ನನಗೆ ಅನುಗ್ರಹಿಸಿಲ್ಲ ಅಂತ ಹೇಳಿ ತಿರುಪತಿ ವೆಂಕಟೇಶ್ವರರಿಗೆ ಕಂಪ್ಲೇಂಟ್ ರೂಪದಲ್ಲಿ ಒಂದು ಉಂಡಿಗೆ ಚೀಟಿ ಬರೆದು ಹಾಕಿದ್ರು. ಆಗ ರಾಯರನ್ನ ಕರೆಸ್ಕೊಂಡು ಕೇಳ್ತಾರಂತೆ ತಿರುಪತಿ ತಿಮ್ಮಪ್ಪ, ಯಾಕೆ ನಿನ್ನ ಭಕ್ತ ಸೇವೆ ಮಾಡಿದರೂ ಕೂಡ ನೀನು ಅನುಗ್ರಹಿಸಿಲ್ಲ ಅಂತ ಕೇಳಿದಾಗ, ಹೌದಾ ನನಗೆ ಗೊತ್ತಾಗಿಲ್ವಲ್ಲ ಅಂತ ಕೇಳಿ ವಾದೀಂದ್ರ ತೀರ್ಥರನ್ನ ಕರೆಸ್ತಾರಂತೆ. ಈತ ಸೇವೆ ಮಾಡಿರೋದು ನಿಜನಾ ಅಂತ ಹೇಳಿ ಕೇಳ್ತಾರಂತೆ. ಅವರು ಬರೀ ರಾಯರ ಹತ್ರ ಒಂದು ಸೇವೆ ಮಾಡಿ ವಾದೀಂದ್ರ ತೀರ್ಥರ ಹತ್ರ ಅವರು ಒಪ್ಪಿಸಿ ಹೋಗಿರಲ್ಲ, ಆದ್ದರಿಂದ ನಾವು ಮಂತ್ರಾಲಯಕ್ಕೆ ಹೋದಾಗ ರಾಯರ ಸೇವೆ ಏನು ಮಾಡ್ತೀವೋ ಅದನ್ನು ವಾದೀಂದ್ರ ತೀರ್ಥರಲ್ಲಿ ಅರ್ಪಣೆ ಮಾಡಬೇಕು ಅನ್ನೋದು ಅಲ್ಲಿ ನಮಗೆ ಸತ್ಯ ತಿಳಿತು ಅನ್ನೋದನ್ನು ನಾನು ಚಾನಲ್ನಲ್ಲಿ ಹೇಳಿದೆ. ವಾದೀಂದ್ರ ತೀರ್ಥರು ಅದ್ಭುತ ಮಹಾನ್ವಿತರು ಅಂತ ಹೇಳಬಹುದು, ಪಾಂಡಿತ್ಯ ಉಳ್ಳವರು ಅಂತ ಹೇಳಬಹುದು ಸ್ನೇಹಿತರೆ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ಅದ್ಭುತನೇ ಅಂತ ಹೇಳಬಹುದು ಸ್ನೇಹಿತರೆ. ನನ್ನ ರಾಯರ ಪೂರ್ವಾಶ್ರಮದ ಮರಿ ಮೊಮ್ಮಗ ಆಗಿರ್ತಾರೆ ವಾದೀಂದ್ರ ತೀರ್ಥರು. ಅವ್ರ ಬಗ್ಗೆ ಅವರು ಮಹಾನ್ ವಿದ್ವಾಂಸರು ಅಂತ ಕೂಡ ನಾನು ಹೇಳಿದೆ. ಗ್ರಂಥ ರಚನೆಯಾಗಲಿ ಕಾವ್ಯ ರಚನೆಗಳನ್ನಾಗಲಿ ಪರಮಾದ್ಭುತವಾಗಿ ರಚನೆ ಮಾಡುವಂಥ ಶಕ್ತಿ ಉಳ್ಳವರಾಗಿರ್ತಾರೆ. ರಾಯರ ಮುಂದೆ ರಾಯರ ಅದರಲ್ಲೂ ರಾಯರ ಒಂದು ಬೃಂದಾವನದ ಮುಂದೆ ಅವರು ಒಂದು ಗ್ರಂಥ ಪಾರಾಯಣ ಮಾಡಿದಾಗ ಏನು ಪವಾಡ ನಡೆಯಿತು ಅನ್ನೋದನ್ನು ಹೇಳ್ತೀನಿ ಕೇಳಿ ಅಂತ ಹೇಳ್ತಾ, ಹಾಗೆ 22ನೇ ತಾರೀಕು ಅಕ್ಷಯ ತೃತೀಯದೊಂದು ನಾನು ಹೇಳಿದೆ ನಾಣ್ಯನ ಯಾವ ರೀತಿ ಒಂದು ಒಡವೆ ಕೊಂಡೋದಕ್ಕಾಗಲ್ಲ, ಮತ್ತೊಂದು ನಮ್ಗೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅನ್ನೋರು ದೇವ್ರ ಮನೆಯಲ್ಲಿ ಈ ಸರಳವಾದ ಅನುಷ್ಠಾನ ಮಾಡಿ 5 ರೂಪಾಯಿ ನಾಣ್ಯ ಇಲ್ಲ 1 ರೂಪಾಯಿ ನಾಣ್ಯನೇ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದೆ. ಸಮಯನೂ ಕೂಡ ನಿಮಗೆ ತಿಳಿಸಿದ್ದೇನಲ್ವಾ, ಅದರಷ್ಟೇ ಶಕ್ತಿ ಇರುವಂತಹ ಇದೊಂದು ನೀವು ಮಾಡ್ಕೊಳ್ಳೋದ್ರಿಂದ ನೀವೇನಾದರೂ ನಿಮ್ಮ ಕಾರ್ಯದಲ್ಲಿ ಕೆಲಸದಲ್ಲಿ ಅಡೆತಡೆಗಳಾಗಿದ್ದರೆ, ಈಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಿ, ಫೌಂಡೇಶನ್ ಹಾಕಿದ್ದೀರಾ, ಇನ್ನು ಮುಂದೋಗೋಕ್ಕೆ ಆಗ್ತಿಲ್ಲ ಅನ್ನೋರು ಇದೊಂದು ಸರಳ ಉಪಾಯನ ಅಕ್ಷಯ ತೃತೀಯದೊಂದು ಮಾಡ್ಕೊಳ್ಳಿ, ಖಂಡಿತ ಯಶಸ್ಸನ್ನ ಕಾಣ್ತೀರಾ. ನೀವಿಷ್ಟು ದಿನ 3 ತಿಂಗಳು 6 ತಿಂಗಳಾದರೂ ಕೂಡ ಫೌಂಡೇಶನ್ ಹಾಕಾಗಿದೆ ಮೇಲೆ ಕಟ್ಟಡ ಎಬ್ಸೋಕ್ಕೆ ಆಗ್ತಿಲ್ಲ ಅನ್ನೋರು ಇದೊಂದನ್ನು ಮಾಡಿ ನೋಡಿ ಸ್ನೇಹಿತರೆ. ಮನೆ ಹೇಗೆ ಸಲೀಸಾಗಿ ನೀವು ಕಟ್ತೀರಾ ಅನ್ನೋದನ್ನು ನೀವೇ ನನ್ನ ಜೊತೆ ಕಮೆಂಟಲ್ಲಿ ತಿಳಿಸ್ತೀರಾ, ಅದನ್ನು ಕೂಡ ವಿವರಣೆಯಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಬನ್ನಿ ವಾದೀಂದ್ರ ತೀರ್ಥರ ಒಂದು ಪವಾಡನ ನಿಮ್ಮ ಮುಂದೆ ಹೇಳಿ ನಂತರ ನಾನು ಅಕ್ಷಯ ತೃತೀಯದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ.
ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳ ನಂತರ ಪೀಠಕ್ಕೆ ಐದನೆಯ ಸಂಸ್ಥಾನಾಧಿಪತಿಗಳಾದ ಶ್ರೀ ವಾದೀಂದ್ರ ತೀರ್ಥರು ಅನೇಕ ಗ್ರಂಥಗಳನ್ನು ರಚಿಸಿದವರು. ಅವುಗಳಲ್ಲಿ ಶ್ರೀ ಗುರುರಾಜರ ಗ್ರಂಥಗಳನ್ನು ವರ್ಣನೆ ಮಾಡಿರುವ ಶ್ರೀ ಗುರು ಗುಣಸ್ತವನವು ಕೂಡ ಒಂದು ಸ್ತೋತ್ರ ಗ್ರಂಥ. ಇದೊಂದು ಉತ್ತಮ ಕಾವ್ಯವೂ ಕೂಡ ಹೌದು. ಅವರು ಈ ಗುರು ಗುಣಸ್ತವನವನ್ನು ರಚಿಸಿ ಬೃಂದಾವನದ ಮುಂದೆ ಪಠಿಸಿ ಅವರಿಗೆ ಅರ್ಪಿಸಿದಾಗ ಬೃಂದಾವನವು ಕೂಡ ಕ್ಷಣಕಾಲ ಅಲುಗಾಡಿ ಅರ್ಸ ಸೂಚಕವಾಗಿ ಬೃಂದಾವನಕ್ಕೆ ಹಾಕಿದ ಹೂಮಾಲೆ ವಾದೀಂದ್ರರ ಕೊರಳಿಗೆ ಬಿತ್ತಂತೆ. ರಾಯರ ಬೃಂದಾವನ ತನ್ನ ಸಮ್ಮತಿಯನ್ನು ಸೂಚಿಸಲು ಅಲ್ಲಾಡಿತ್ತೆಂಬುದು ರೋಚಕವಾದರೂ ಆಶ್ಚರ್ಯಕರವಾದರೂ ಕೂಡ ಸತ್ಯ ಸಂಗತಿ. ಅಲ್ಲದೆ ರಾಯರು ಸಸರಿಯರಿರುವುದಕ್ಕೆ ಸಾಕ್ಷಿಯಾಗಿ ಇದು ಎರಡನೇ ಮಹಿಮೆ ಎನಿಸಿಕೊಂಡಿತು. ರಾಯರು ತಲೆ ತೂಗಿದರು ಎಂಬಂತೆ ಈ ಮಹಿಮೆ ಎಲ್ರಿಗೂ ಕೂಡ ಅದ್ಭುತ ಅನಿಸುತ್ತೆ. ಸ್ನೇಹಿತರೆ, ವಾದೀಂದ್ರ ತೀರ್ಥರು ಮಹಾನ್ ವಿದ್ವಾಂಸರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕ್ಷಣ ಅದ್ಭುತ ಅನಿಸುತ್ತೆ. ಸ್ನೇಹಿತರೆ, ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ರಾಯರ ಭಕ್ತರಾಗಿದ್ದರೆ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಲೈಕ್ಗಳನ್ನ ಆದಷ್ಟು ಮಾಡಿ, ಶೇರ್ ಮಾಡಿ, ಹಾಗೂ ಹೆಚ್ಚು ಜನರಿಗೆ ನಿಮ್ಮ ಒಂದು ವಿಡಿಯೋಗಳನ್ನ, ರಾಯರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಶೇರ್ ಮಾಡಿ. ಸ್ನೇಹಿತರೆ, ಬನ್ನಿ. ಇನ್ನು ನಾಳಿನ ಒಂದು ವಿಶೇಷವಾಗಿ, ನಾಳೆ ಅಂತ ಹೇಳಿದ್ರೆ 22ನೇ ತಾರೀಕು ಇರುವಂತಹ ಅಕ್ಷಯ ತೃತೀಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ಕೇಳಿದ್ರಲ್ಲ, ನೋಡಿದ್ರಲ್ಲ, ವಾದೀಂದ್ರ ತೀರ್ಥರ ದರ್ಶನನು ಕೂಡ ಮಾಡಿದ್ರಿ. ಅವರ ಒಂದು ಪರಮಾದ್ಭುತ, ಹೇಗೆ ಅವರ ಒಂದು ಗ್ರಂಥ ಪಾರಾಯಣ ಸಮಯದಲ್ಲಿ ಬೃಂದಾವನೆ ಅಲುಗಾಡಿ ಅವರಿಗೆ ಯಾವ ರೀತಿ ಒಂದು ಖುಷಿ ಸಂಭ್ರಮನ ವ್ಯಕ್ತಪಡಿಸಿದ್ರು ನನ್ನ ರಾಯರು ಅಂತ ಹೇಳಿ. ಹೌದು ಸ್ನೇಹಿತರೆ, ಇದು ಸತ್ಯಾಂಶವಾಗಿ ಒಂದು ಅತ್ಯದ್ಭುತವಾದ ಪವಾಡ ಅಂತ ಕೂಡ ಹೇಳ್ಬೋದಲ್ವಾ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಆದಷ್ಟು ಲೈಕ್ಗಳನ್ನ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೆ ಬನ್ನಿ, ಅಕ್ಷಯ ತೃತೀಯದೊಂದು ಅರ್ಧಕ್ಕೆ ನಿಂತಿರುವ ಕೆಲಸಗಳನ್ನ ಹೇಗೆ ಮುಂದುವರಿಸಬಹುದು ಅವತ್ತಿನ ಒಂದು ಸಂಕಲ್ಪದಿಂದ ಅಂತ ಹೇಳ್ತೀನಿ. ಶುಕ್ರವಾರನೇ ನೀವು ಅಂತ ಹೇಳಿದ್ರೆ, ನಾಳೆನೇ ನೀವು ಒಂದು ಅರ್ಧ ಕೆಜಿಯಷ್ಟು ಹಳದಿ ಸಾಸಿವೆನ ಮನೆಗೆ ತೊಗೊಂಬನ್ನಿ. ಹಳದಿ ಸಾಸಿವೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ, ಪೂಜಾ ಸಾಮಗ್ರಿಗಳು ಸಿಗುವಂಥ ಶಾಪ್ಗಳಲ್ಲಿ ನಿಮಗೆ ಸಿಗುತ್ತೆ. ಅರ್ಧ ಕೆಜಿ ನೀವು ಹಳದಿ ಸಾಸಿವೆನ ತೊಗೊಂಬಂದು ನಿಮ್ಮ ಮನೆಯಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ, ದೇವ್ರ ಮನೆಯಲ್ಲಿ ಒಂದು ಪ್ಲೇಟ್ ಮೇಲೆ ಹಾಕಿ ನೀವು ಅದನ್ನು ಪೂಜೆ ಮಾಡಿ, ತುಳಸಿ ಅರಿಶಿನ ಕುಂಕುಮನ ಅರ್ಪಣೆ ಮಾಡಿ ಪೂಜೆ ಮಾಡಿ, ಯಥಪ್ರಕಾರ ದೀಪಾರಾಧನೆ, ಧೂಪಾರಾಧನೆ, ನೈವೇದ್ಯ ಅರ್ಪಣೆ ಮಾಡಿ ಸಂಕಲ್ಪ ಮಾಡಿಕೊಂಡು, ಗಣಪತಿ ಕುಲದೇವರಲ್ಲಿ ಸಂಕಲ್ಪ ಮಾಡಿಕೊಂಡು, ಗುರುಗಳ ಸಮ್ಮುಖದಲ್ಲಿ ಗುರುರಾಯರನ್ನು ಪ್ರಾರ್ಥನೆ ಮಾಡುತ್ತಾ ಲಕ್ಷ್ಮೀನಾರಾಯಣರನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಪರಿಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ನೀವು ಬೇಡಿಕೊಂಡು, ನೀವು ಅರ್ಧ ಬರ್ಧಕ್ಕೆ ನಿಂತಿರುವ ಕೆಲಸನ ಕೇಳ್ಕೊಳ್ಳಿ. ಮನೆ ಕಟ್ಟಕ್ಕೆ ಫೌಂಡೇಶನ್ ಹಾಕಿ ಅರ್ಧಕ್ಕೆ ನಿಂತಿದೆ ಅಂದರೆ ಖಂಡಿತ ಇದನ್ನು ಮಾಡಿ. ಹಾಗೆ ಆರ್ಥಿಕವಾಗಿ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ತಿಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಕೊಳ್ಳಿ. ಬಿಳಿ ಅಂದರೆ ಹಳದಿ ಸಾಸಿವೆನ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕ್ಕೊಳ್ತೀರಾ, ತುಳಸಿನ ಅರ್ಪಣೆ ಮಾಡ್ತೀರಾ, ಅರಿಶಿನ ಕುಂಕುಮನ ಹಾಕ್ತೀರಾ, ಒಂದಿಷ್ಟು ಗಂಧನೂ ಕೂಡ ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿ. ಆ ದಿನ ಅಂದರೆ ನಾನು 3 ಸಮಯ ಕೊಟ್ಟಿದ್ದೀನಿ ಅಕ್ಷಯ ತೃತೀಯದ ಆ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಪೂಜೆನ ನೆರವೇರಿಸ್ಕೊಂಡು ಆ ದಿನ ಎಲ್ಲದು ದೇವ್ರ ಮನೆಯಲ್ಲೇ ಬಿಟ್ಬಿಡಿ. ನಂತರ ಮಾರನೆಯ ದಿನ ಅದನ್ನು ಮನೆಯಲ್ಲಿ ಆರ್ಥಿಕ ದುಡ್ಡು ನಮ್ಮ ಮನೆಯಲ್ಲಿ ಇಡೋದಕ್ಕೆ ಆಗ್ತಿಲ್ಲ, ಖರ್ಚಾಗ್ತಾ ಇದೆ ಅನ್ನೋರು ಅದನ್ನು ನೀವು ದುಡ್ಡು ಒಡವೆ ಇಡುವಂಥ ಜಾಗಕ್ಕೆ ಒಂದು ಗಂಟನ್ನು ಕಟ್ಟಿ ಅಲ್ಲಿ ಇಟ್ಕೊಳ್ಳಿ. ಇನ್ನು ಫೌಂಡೇಶನ್ ಹಾಕಿ ಮನೆ ಕಟ್ಟಕ್ಕೆ ಆಗ್ತಿಲ್ಲ, ಮೇಲ್ ಫೌಂಡೇಶನ್ ಮಾತ್ರ ಆಗೋಯಿತು, ಗೋಡೆ ಎಬ್ಸೋಕ್ಕೆ ಆಗ್ತಾ ಇಲ್ಲ, ಕಾಂಪೌಂಡ್ ಹಾಕೋದಕ್ಕೆ ಆಗ್ತಾ ಇಲ್ಲ ಅನ್ನೋರು, ಏನು ಈ 1/2 ಕೆಜಿ ಹಳದಿ ಸಾಸಿವೆನ ನೀವು ಪೂಜೆ ಮಾಡ್ಕೊಂಡಿರ್ತೀರೋ ಅದನ್ನು ನಿಮ್ಮ ಸೈಟ್ಗೆ ತಗೊಂಡೋಗಿ ಪರಿಪೂರ್ಣವಾಗಿ ನೀವು ಅದನ್ನು ಚೆಲ್ಲಿ ಸೈಟಿನೊಳಗಡೆ, ಏನು ಫೌಂಡೇಶನ್ ಹಾಕಿರ್ತೀರೋ ಅದಕ್ಕೆಲ್ಲ ಫುಲ್ಲು ಹಾಕೊಂಬನ್ನಿ. ಈಶಾನ್ಯ ಮೂಲೆಯಿಂದ ಶುರು ಮಾಡಿಕೊಂಡು 4 ಮೂಲೆಗೂ ಕೂಡ ಹಾಕ್ಕೊಂಡು ಬನ್ನಿ. ನೀವೇ ಅಂತೀರಾ, ನಿಮಗೆ ಮೇಸ್ತ್ರಿ ಏನಾದ್ರು ಕೈ ಕೊಟ್ಟಿದ್ರೆ, ಇಲ್ಲ ಬರೋ ದುಡ್ಡು ಕೂಡ ನಿಮ್ಗೆ ಬಂದಿಲ್ಲ, ಎಲ್ಲೂ ಕೂಡ ದುಡ್ಡು ಸೆಟ್ಟಾಗ್ತಾ ಇಲ್ಲ ಅನ್ನೋರು, ನಿಮಗೆ ಗೊತ್ತಿಲ್ಲದೇ ದುಡ್ಡು ಕಾಸು ಸೆಟ್ಟಾಗುತ್ತೆ. ಮನೆ ಆದಷ್ಟು ಪರಿಪೂರ್ಣವಾಗಿ ಕಟ್ಟಡ ನಿರ್ಮಾಣ ಯಶಸ್ಸನ್ನು ಕಾಣುತ್ತೆ. ಇದನ್ನು ಮಾಡ್ಕೊಳ್ಳಿ. ಮುಂದಿನ ಅಕ್ಷಯ ತೃತೀಯದಷ್ಟರಲ್ಲಿ ನಿಮ್ಮ ಮನೆಯ ಗೃಹ ಪ್ರವೇಶನೂ ಕೂಡ
ಆಗುತ್ತೆ. ಸರಳವಾದ ಅನುಷ್ಠಾನ, ಅದ್ಭುತವಾದ ಅನುಷ್ಠಾನ ಅಂತ ಹೇಳ್ತೀನಿ ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳಿ, ಖಂಡಿತ ಯಶಸ್ಸನ್ನು ನೀವು ಕಾಣಬಹುದಾಗಿದೆ. ಇವತ್ತಿನ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಹೆಚ್ಚು ಹೆಚ್ಚು ಲೈಕ್ಗಳನ್ನ ಕೊಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನು ಮುಂದಿನ ಮತ್ತೊಂದು ವಿಡಿಯೋಗಳೊಂದಿಗೆ, ನನ್ನ ರಾಯರ ಪವಾಡ ಮಹಿಮೆ ಹಾಗೂ ಅನುಷ್ಠಾನಗಳೊಂದಿಗೆ, ಸಂಸ್ಕಾರದ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಪ್ರೀತಿಯ ಧನ್ಯವಾದಗಳು.